ಹೈ ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ಎಮ್ ಎನ್ ಟೆಕ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಇವತ್ತು ನಾವು ಆಧಾರ್ ಕಾರ್ಡ್ಗೆ ಪ್ಯಾನ್ನ ಹೆಂಗೆ ಲಿಂಕ್ ಮಾಡೋದು ಅಂತ ನೋಡೋಣ ಬನ್ನಿ ಸ್ನೇಹಿತರೆ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಂಥ ವೀಡಿಯೋಸ್ನ ನಿಮಗೆ ಇನ್ನೂ ಅಪ್ಡೇಟ್ ಆಗೋದಕ್ಕೆ ಬೆಲ್ಲೈಕನ್ನ ಪ್ರೆಸ್ ಮಾಡ್ಕೊಳ್ಳಿ ಸ್ನೇಹಿತರೆ ಗೂಗಲ್ ಕ್ರೋಮ್ನ ಓಪನ್ ಮಾಡ್ಕೊಳ್ಳಿ ನೀವು ಇದನ್ನು ಮೊಬೈಲಲ್ಲೂ ಮಾಡ್ಕೋಬೋದು ಕಂಪ್ಯೂಟ್ರಲ್ಲೂ ಮಾಡ್ಕೋಬೋದು ಸೇಮ್ ಪ್ರೊಸೆಸ್ ಗೂಗಲ್ ಕ್ರೋಮ್ ಓಪನ್ ಮಾಡ್ಕೊಂಬಿಟ್ಟು ನೀವು ಇಲ್ಲಿ ಈ ಫಿಲ್ಲಿಂಗ್ ಅಂತ ಸರ್ಚ್ ಮಾಡಬೇಕು ಸರ್ಚ್ ಮಾಡಿದ್ರೆ ನಿಮ್ಗೆ ಈ ಪೇಜ್ ಓಪನ್ ಆಗುತ್ತೆ ಇಲ್ಲಿ ಫಸ್ಟ್ ಒಂದು ಕಾಣಿಸ್ತಿದೆಯಲ್ಲ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಹೋಮ್ ಅಂತ ಅದ್ರ ಮೇಲೆ ಒಂದ್ಸರಿ ಕ್ಲಿಕ್ ಮಾಡಿ ನಿಮ್ಗೆ ಇನ್ನೊಂದು ಈ ಥರ ಒಂದು ಪೇಜ್ ಓಪನ್ ಆಗುತ್ತೆ ಇದನ್ನು ಸ್ಕ್ರೋಲ್ ಮಾಡ್ಕೊಳ್ಳಿ ಇಲ್ಲಿ ಲಿಂಕ್ ಆಧಾರ್ ಅಂತಿದೆಯಲ್ಲ ಲಿಂಕ್ ಆಧಾರ್ ವಿತ್ ಪ್ಯಾನ್ ಅಂತ ಇದ್ರ ಮೇಲೆ ಒಂದ್ಸರಿ ಕ್ಲಿಕ್ ಮಾಡ್ಕೊಳ್ಳಿ ನಿಮ್ಗೆ ಈ ಥರ ಪೇಜ್ ಓಪನ್ ಆಗುತ್ತೆ ಪ್ಯಾನ್ ಕಾರ್ಡ್ ನಂಬರು ಆಧಾರ್ ಕಾರ್ಡ್ ನಂಬರು ಪ್ಯಾನ್ ಕಾರ್ಡ್ ಆಧಾರ್ ಕಾರ್ಡಲ್ಲಿ ನೇಮ್ ಹೆಂಗಿದೆಯೋ ಸೇಮ್ ಹಂಗೆ ಹಾಕಿ ಮತ್ತು ಆಧಾರ್ ಕಾರ್ಡ್ಗೆ ರಿಜಿಸ್ಟರ್ ಮಾಡಿರೋ ಮೊಬೈಲ್ ನಂಬರ್ನ ಹಾಕಿ ಹಾಕಿ ಇಲ್ಲಿ ಕೆಳಗಡೆ ಐ ಹ್ಯಾವ್ ಓನ್ಲಿ ಡೇಟ್ ಆಫ್ ಬರ್ತ್ ಆಧಾರ್ ಕಾರ್ಡ್ ಅಂತಿದೆಯಲ್ಲ ಅದು ಇದ್ದರೆ ಕ್ಲಿಕ್ ಮಾಡಿ ಇಲ್ಲ ಅಂದರೆ ಬೇಡ ಆದಮೇಲೆ ನೆಕ್ಸ್ಟ್ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ ನಿಮ್ಗೊಂದು ಓ ಟಿ ಪಿ ಬರುತ್ತೆ ಆ ಓ ಟಿ ಪಿನ ಸಬ್ಮಿಟ್ ಮಾಡಿ ಸಬ್ಮಿಟ್ ಮಾಡಿ ವ್ಯಾಲಿಡೇಟಿಂಗ್ ಅಂತ ಕೆಳಗಡೆ ಇದೆಯಲ್ಲ ಆಪ್ಷನ್ನು ಅದ್ರ ಮೇಲೆ ಸರಿ ಕ್ಲಿಕ್ ಮಾಡಿ ವ್ಯಾಲಿಡೇಟ್ ಮೇಲೆ ಸರಿ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿಕೊಂಡ್ರೆ ಲಿಂಕ್ ಆಧಾರ್ ಮೆಸೇಜ್ ಅಂತ ಬರುತ್ತೆ ಈ ಇ ಎಫ್ ನಂಬರ್ನ ಸೇವ್ ಮಾಡ್ಕೊಳ್ಳಿ ನೀವು ಇದನ್ನು ಒಂದು ಒನ್ ವೀಕ್ ಬಿಟ್ಟು ಇಲ್ಲ ತ್ರೀ ಫೋರ್ ಡೇಸ್ ಬಿಟ್ಟು ನೀವು ಇದು ಲಿಂಕ್ ಆಗಿದೆ ಇಲ್ಲ ಅಂತ ನೀವು ಚೆಕ್ ಮಾಡ್ಕೋಬೋದು ಇಲ್ಲಿ ಲಿಂಕ್ ಆಧಾರ್ ನೋ ಯುವರ್ ಎಬೌಟ್ ಯುವರ್ ಆಧಾರ್ ಪ್ಯಾನ್ ಅಂತಿದೆಯಲ್ಲ ಅದ್ರ ಸರಿ ಕ್ಲಿಕ್ ಮಾಡಿ ಅಲ್ಲಿ ಪ್ಯಾನ್ ಆಧಾರ್ ಅಂತಿದೆಯಲ್ಲ ಪ್ಯಾನ್ ನಂಬರು ಆಧಾರ್ ನಂಬರ್ ಹಾಕ್ಬಿಟ್ಟು ವ್ಯೂ ಲಿಂಕ್ ಆದ ಸ್ಟೇಟಸ್ ಅಂತ ಕ್ಲಿಕ್ ಮಾಡಿದ್ರೆ ಲಿಂಕ್ ಆಗಿದೆಯಾ ಇಲ್ಲ ಅನ್ನೋದು ನಿಮಗೆ ಗೊತ್ತಾಗುತ್ತೆ ಲಿಂಕ್ ಮಾಡಿದ್ದೊಂದು ಒಂದು ಟೂ ತ್ರೀ ಡೇಸಲ್ಲಿ ನೀವು ಮತ್ತೊಂದು ಸರಿ ಚೆಕ್ ಮಾಡಿಕೊಂಡ್ರೆ ಲಿಂಕ್ ಆಗಿದೆಯಿಲ್ಲ ಅನ್ನೋದು ಗೊತ್ತಾಗುತ್ತೆ